ಉತ್ತರ ಕರ್ನಾಟಕ ಭಾಗದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ನಡೆಸ್ತಾ ಇರುವಂತಹ ಬಿಜೆಪಿ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಭರ್ಜರಿಯಾಗಿ ಆರಂಭ ಮಾಡಿದೆ. ಈ ನಡುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ರಮೇಶ್ ಜಾರಕಿಹೊಳಿ ಈಗ ಬಿಜೆಪಿ ಹೈಕಮಾಂಡ್ ಮುಂದೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬನ್ನಿ ಏನಾದರೂ ನೋಡ್ಕೊಂಬರೋಣ. ವಿಜಯಪುರ ನಗರದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಅಭಿಯಾನವನ್ನ ಹಮ್ಮಿಕೊಂಡಿತ್ತು. ಈ ಟೈಮಲ್ಲಿ ಮಾತನಾಡಿದ ಶಾಸಕ ರಮೇಶ್ ಜಾರಕಿಹೊಳಿ ಹೈಕಮಾಂಡ್ಗೆ ಖಡಕ್ ಎಚ್ಚರಿಕೆಯ ಒಂದನ್ನ ರವಾನಿಸಿದ್ರು. ಮಹೇಶ್ ಕುಮಟಳಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಸಿಗದಿದ್ರೆ ನಾನು ಗೋಕಾಕ್ನಿಂದ ಸ್ಪರ್ಧೆ ಮಾಡಲ್ಲ ಎನ್ನುವ ಮೂಲಕ ಸಂದೇಶವನ್ನ ರವಾನಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿಗೆ ಬಂದವರು ಅಸಮಾಧಾನ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ಕಾಂಗ್ರೆಸ್ ಮುಳುಗುತ್ತಿರುವ ಹಡಗು, ಈ ವೇಳೆ ಕಾಂಗ್ರೆಸ್ ಹೋಗುವುದು ಸರಿಯಲ್ಲ, ಬಿಜೆಪಿ ಬಿಡುವ ಮೂರ್ಖತನ ಮಾಡಬಾರದು ಅಂತ ಹೇಳಿದ್ರು. ಮಾಜಿ ಶಾಸಕ ಕೂಡ ಟಿಕೆಟ್ ಮಹೇಶ್ ಕುಮಟಳ್ ಟಿಕೆಟ್ ಸಿಗಿದ್ರೆ ನಾನು ಗೋಕರ್ಣ ನಿಲ್ಲೋದಿಲ್ಲ, ಆಯ್ತಾ? ಅವ್ರು ಕುಡಿದ್ರೆ ನಾನು ಗೋಕರ್ಣ ನಿಲ್ಲೋದಿಲ್ಲ, ಅವ್ರು ಕೊಡ್ಲೇಬೇಕು. ನಾರಾಯಣ ಗೌಡ ಹೋಗ್ತಾ ಹೋಗ್ತು, ನಂಗೆ ಇನ್ನೂ ಬಂದಿಲ್ಲ. ಅವ್ರು ಯಾರು ನಾನು ಮಾಧ್ಯಮ ನೋಡಿದ್ನೆ ಪ್ರಸ್ತುತ ಮಾತಾಡಲು ಮಾತಾಡ್ತೀನಿ, ಯಾಕಂದ್ರೆ ಹಡಗು ಮುಳುಗುವಾಗ ಹೋಗೋದು ಒಳ್ಳೇದಲ್ಲ. ಇಲ್ಲೇ ಭಾರತೀಯ ಜನತಾ ಪಾರ್ಟಿ ಪೂರ್ವ ದೊಡ್ಡ ಪ್ರಮಾಣ ಇಟ್ಟಿದ್ರು, ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷ ಎಲ್ಲ ಹೊಗಳುವಾಗ ಮುನುಗೋ ಪಾರ್ಟಿ ಪಕ್ಷ ಹೋಗಂತ ಮೂರ್ತನ ಮಾಡಬಾರ್ದು. ಮನಿ ಮಾಜಿ ಶಾಸಕ ಕೂಡ ಟಿಕೆಟ್ ಮಹೇಶ್ ಕುಮಟಳ್ ಟಿಕೆಟ್ ಸಿಗಿದ್ರೆ ನಾನು ಗೋಕರ್ಣ ನಿಲ್ಲೋದಿಲ್ಲ, ಆಯ್ತಾ? ಅವ್ರು ಕುಡಿದ್ರೆ ನಾನು ಗೋಕರ್ಣ ನಿಲ್ಲೋದಿಲ್ಲ, ಅವ್ರು ಕೊಡ್ಲೇಬೇಕು. ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ಶಿಷ್ಟಾಚಾರದ ಪ್ರಕಾರ ಸಿಎಂ ಕರೆದುಕೊಂಡು ಕಾನೂನು ಪ್ರಕಾರ ಕಾರ್ಯಕ್ರಮ ಮಾಡಿರುವೆ ಅಂತ ಹೇಳಿದ್ರು. ಇನ್ನು ನಾನು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ಕಾಂಗ್ರೆಸ್ನಲ್ಲಿ ಇದ್ದ ಸಚಿವ ಸ್ಥಾನವನ್ನ ಬಿಟ್ಟು ಬಂದಿರುವೆ ಅಂತ ಇದೇ ವೇಳೆ ಮಾತನಾಡ್ತಾ ಹೇಳಿದ್ರು. ಈ ಮಧ್ಯೆ ಸಚಿವ ಗೋವಿಂದ ಕಾರಜೋಳ ನೇರವಾಗಿ ಶಾಸಕ ಯತ್ನಾಳ್ ಅವರನ್ನ ಗೆಲ್ಲಿಸಿ ಅಂತ ಕರೆ ನೀಡಿದ್ರು. ಮೇ ತಿಂಗಳಲ್ಲಿ ನಡೆಯುವ ಚುನಾವಣೆಯಲ್ಲಿ 50,000 ಮತಗಳಿಂದ ಯತ್ನಾಳ್ ಅವರನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ರು. ಒಟ್ಟಿನಲ್ಲಿ ವಿಜಯಪುರ ನಗರದಲ್ಲಿ ನಡೆದ ವಿಜಯ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿದೆ. ಜೊತೆಗೆ ಮಹೇಶ್ ಕುಮಟಳ್ಳಿ ನಿರ್ಲಕ್ಷ್ಯ ಮಾಡಿದ್ರೆ ಸರಿಯಲ್ಲ ಅಂತ ಜಾರಕಿಹೊಳಿ ನೇರವಾಗಿ ಹೇಳಿರೋದು ಹಲವು ಲೆಕ್ಕಾಚಾರ ಸೃಷ್ಟಿಸಿದೆ. ಶಿವಾನಂದ ಭಜಂತ್ರಿ, ಜೀ ಕನ್ನಡ ನ್ಯೂಸ್, ವಿಜಯಪುರ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.